ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಪೂರಿನ ಹೇಗೆ ಮಾಡೋದು, ಅದರ ಜೊತೆಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಸಾಗು ಹಾಗೆ ಚಟ್ನಿನ ಹೇಗೆ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಉಬ್ಬಿ ಬರುವ ಹಾಗೆ ಪೂರಿಯನ್ನು ಹೇಗೆ ಮಾಡೋದು ಅಂತ ಬಹಳ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಸಾಗೂ ಕೂಡ ಚಟ್ನಿನೂ ಕೂಡ ತುಂಬ ರುಚಿಯಾಗಿರುತ್ತೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಪೂರಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಡಾ ಪೌಡರ್ ಸೇರಿಸ್ತಾ ಇದ್ದೀನಿ. ನೀವು ಸೋಡಾ ಪೌಡರ್ ಸ್ಕಿಪ್ ಮಾಡ್ಕೋಬೋದು, ಆಗ ಬೇಡ ಅನ್ನೋದಾದರೆ ಸೋಡಾ ಪೌಡರ್ ಹಾಕಿದ್ರೆ ಉಬ್ಬಿ ಬರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ, ಹಾಗೆ ಡ್ರೈ ಮಿಕ್ಸ್. ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಪೂರಿಯನ್ನು ಕಲಸ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಪೂರಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ತೆಳು ಆದರೆ ನಾವು ನೆನಿಲಿಕ್ಕಿಟ್ಟಾಗ ಇನ್ನೂ ತೆಳುವಾಗುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾವಿಲ್ಲಿ ಪೂರಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಕಲಸ್ಕೋಬೇಕಾಗತ್ತೆ. ನೆಂದ ಮೇಲೆ ಸ್ವಲ್ಪ ತೆಳುವಾಗುತ್ತೆ ನಮಗೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಮುಚ್ಚಿಬಿಟ್ಟು ನಾನು ಸೈಡಲ್ಲಿ ಇಡ್ತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಚಟ್ನಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 5 ಮೆಣಸಿನಕಾಯಿಯನ್ನು ಹುರ್ಕೋತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಚಟ್ನಿ ಪ್ರಿಪೇರ್ ಮಾಡಿ ಇಟ್ಕೋತೀನಿ. ಫಸ್ಟು ಇಲ್ಲಿ ಸ್ವಲ್ಪ ಒಂದು 2 ಹನಿ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಮೆಣಸಿನಕಾಯಿಯನ್ನು ಹುರ್ಕೋತಾ ಇದ್ದೀನಿ. ಇದನ್ನು 2-3 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ಇವಾಗ ಹುರ್ಕೊಂಡಿದ್ದಾಗಿದೆ, ನಾನಿಲ್ಲಿ ಆಫ್ ಮಾಡಿಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆ ಸೇರಿಸ್ತಾ ಇದ್ದೀನಿ. ಹಾಗೆ ಹುರ್ಕೊಂಡು ಬಂದಿರುವಂತಹ ಮೆಣಸಿನಕಾಯನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ಬೆಳ್ಳುಳ್ಳಿ ಎಸಳೆಗಳನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ನಾನು ಚಟ್ನಿಗೆ ಜಾಸ್ತಿ ಬೆಳ್ಳುಳ್ಳಿ ಹಾಕೋದಿಲ್ಲ, ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಈಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ನೀರು ಹಾಕದೆ ರುಬ್ಕೊಂಡು ಬರ್ತೀನಿ. ಇದಾದ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಸೇರಿಸಿದ ನಂತರ ನಾನಿಲ್ಲಿ ಇದನ್ನು ಕೂಡ ರುಬ್ಕೊಂಡು ಬರ್ತೀನಿ. ಹಾಗೇ ನೀರು ಹಾಕೋದಿಲ್ಲ. ನೋಡಿ, ಈಗ ನೀರು ಹಾಕದೆ ರುಬ್ಕೊಂಡು ಬಂದಿದ್ದೀನಿ. ಈಗ ನೀರು ಹಾಕಿ ರುಬ್ಕೊಂಡು ಬರ್ತೀನಿ. ತೀರಲು ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಇದ್ದರೆ ಸಾಕು, ತುಂಬ ನುಣ್ಣಗೆ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ ಚಟ್ನಿ ಮಾಡಿದ್ದಾಗಿದೆ. ಇದಕ್ಕೆ ನೀವು ಒಗ್ಗರಣೆ ಬೇಕಾದರೂ ಕೊಟ್ಕೋಬಹುದು, ಸಾಸಿವೆ ಒಗ್ಗರಣೆನ. ನಾನಿಲ್ಲಿ ಯಾವ ಒಗ್ಗರಣೆನೂ ಕೊಡ್ತಾ ಇಲ್ಲ. ಹಾಗೆ ಚಟ್ನಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಹೊಂದಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇದನ್ನು ಕೂಡ ನಾನು ಕ್ಲೋಸ್ ಮಾಡಿ ತೆಗೆದಿಡ್ತೀನಿ. ಇದಾದ ನಂತರ ನಾನಿಲ್ಲಿ ಸಾಗುಗೆ ರೆಡಿ ಮಾಡ್ಕೊತೀನಿ. ನಾನು ಯಾವ ಜಾರಲ್ಲಿ ಚಟ್ನಿ ರುಬ್ಬಿದ್ದೆ ಅದೇ ಜಾರ್ಗೆ ನಾನಿಲ್ಲಿ ಸಾಗುದು ಮಸಾಲೆನೇ ರುಬ್ಕೊಂಡು ಬಿಡ್ತೀನಿ. ಒಟ್ಟಿಗೆ 2 ಕೆಲಸ ಮುಗಿಯುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು 6 ಮೆಣಸಿನಕಾಯಿ ತಗೊಂಡಿದ್ದೀನಿ, ಹಸಿ ಮೆಣಸಿನಕಾಯಿ, ಇದು ಹುರ್ಕೊಂಡಿಲ್ಲ. ಹಾಗೆ ಈ ರೀತಿಯಾಗಿ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದಾದ ನಂತರ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಹಾಗೆ ಒಂದು 5-6 ಎಸಳೆ ಬೆಳ್ಳುಳ್ಳಿ, 1/4 ಚಮಚ ಸೋಂಪು ಕಾಳು, ಹಾಗೆ 3 ಮೆಣಸು, 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗಸಗಸೆ ಹಾಗೂ ಗೋಡಂಬಿಯನ್ನು 1 ಗಂಟೆ ಮುಂಚೆ ನೆನಿಲಿಕ್ಕೆ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೇ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆ ಬಳಸ್ತಾ ಇಲ್ಲ, ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಸೋಂಪು ಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ ಸಾಗುದು. ಹಾಗಾಗಿ ಇದಾದ ನಂತರ ನಾನಿಲ್ಲಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಜೊತೆಯಲ್ಲಿ ಒಂದು 2-3 ಎಸಳು ಪುದೀನ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ರುಬ್ಕೊಂಡು ಬರ್ತೀನಿ. ಇದಾದ ನಂತರ ಲಾಸ್ಟಲ್ಲಿ 1 ಚಮಚ ಆಗುವಷ್ಟು ಹುರಿಗಡಲೆ ಹಾಕ್ತಾ ಇದ್ದೀನಿ. ಇದು ಬೈಂಡಿಂಗ್ಗೋಸ್ಕರ ಹಾಕ್ತಾ ಇದ್ದೀನಿ ಹುರಿಗಡಲೆ. ಇದಾದ ನಂತರ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನಾನಿಲ್ಲಿ ಟೊಮೊಟೊ ಜಾಸ್ತಿ ಬಳಸ್ತಾ ಇಲ್ಲ, ಒಂದೇ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ, ಹಾಗಾಗಿ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ಈಗ ನಾನು ಸಾಗು ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ. ಹಾಗೆ ಸಾಗು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟು, 1 ಸ್ವಲ್ಪ ಬೀನ್ಸು, ರಾತ್ರಿ ಇಡೀ ನೆನೆ ಹಾಕಿರುವಂತಹ ಬಟಾಣಿ, ಆಲೂಗಡ್ಡೆ ಹಾಗೂ 1 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೋಸ್ಕರ. ಈಗ ಎಣ್ಣೆ ಕಾದಿದೆ. ಇಲ್ಲಿ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಬಂದಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ.
ಇದಾದ ನಂತರ ಈರುಳ್ಳಿ ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಾಗಿಸ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಮಾಗಿದ ನಂತರ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಹಾಗೆ ಟೊಮೆಟೊ ಸ್ವಲ್ಪ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಾನಿಲ್ಲಿ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬಿಳಿ ಬಣ್ಣದ ಸಾಗು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅರಿಶಿನ ಪುಡಿಯನ್ನು ಏನು ಸೇರಿಸಿಲ್ಲ. ಹಾಗೆ ಹಸಿರು ಬಣ್ಣದಾಗಿನೂ ಮಾಡ್ತಾ ಇಲ್ಲ. ಜಾಸ್ತಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ಹಸಿರು ಬಣ್ಣ ಮಾಡ್ತಾರಲ್ಲ ಆ ಬಣ್ಣನೂ ಮಾಡ್ತಾ ಇಲ್ಲ. ನಾನಿಲ್ಲಿ ಬಿಳಿ ಕಲರ್ ಸಾಗು ಮಾಡ್ತಾ ಇದ್ದೀನಿ, ವೈಟ್ ಸಾಗು ಮಾಡ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಮಾಗಿಸ್ಕೋಬೇಕಾಗತ್ತೆ. ಹಾಗೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ನಾವು ಹೊಂದಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಬೆಲ್ಲ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬಹುದು. ಬೆಲ್ಲ ಹಾಕಿದರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಸಾಗು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ಅಲ್ಲಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಪೂರಿಗಳನ್ನ ರೆಡಿ ಮಾಡ್ಕೋತೀನಿ. ಪೂರಿ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಮ್ಮೆ ನಾವಿದನ್ನು ಈ ರೀತಿಯಾಗಿ ನಾದ್ಕೋಬೇಕಾಗತ್ತೆ. ನಾನಿಲ್ಲಿ ಬಿಲ್ಲೆಗಳನ್ನ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಲಟ್ಟಿಸ್ಕೋತಾ ಇದ್ದೀನಿ ನಾನಿಲ್ಲಿ ಪೂರಿಯನ್ನು. ಮೈದಾ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಕೊಟ್ಟೇ ನಾವಿಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ನಾವು ಎಷ್ಟೇ ದೊಡ್ಡದಾಗಿ ಲಟ್ಟಿಸಿದ್ರೂ ನಾವು ಮತ್ತೆ ತೆಗೆಯೋಷ್ಟೊತ್ತಿಗೆ ಚಿಕ್ಕದಾಗಿ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಪ್ರೆಷರ್ ಕೊಟ್ಟು ನೋಡಿ ಈ ಹದದಲ್ಲಿ ಇರಬೇಕು. ಈ ಸೈಜಲ್ಲಿ ಇದ್ದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಇಲ್ಲಿ ಎಣ್ಣೆ ಮೇಲೆ ಹೊಗೆ ಬರ್ತಾ ಇರಬೇಕು. ಹಾಗೆ ಬಂದರೆ ಮಾತ್ರ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಸೊ ನೋಡಿ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಇದೇ ರೀತಿಯಾಗಿ ನಾನು ಹೇಳ್ಕೊಟ್ಟಿರೋ ಮೆಷರ್ಮೆಂಟಲ್ಲಿ ನೀವು ಹಿಟ್ಟನ್ನು ಕಲಸ್ಕೊಂಡ್ರೆ ನೀವು ಕೂಡ ಇದೇ ರೀತಿಯಾಗಿ ಉಬ್ಬಿ ಬರುವಂತಹ ಪೂರಿನ ಮಾಡ್ಬೋದು. ನಾನು ಮಿಕ್ಕ ಎಲ್ಲ ಪೂರಿಗಳನ್ನು ತೋರಿಸ್ತೀನಿ. ಇದೊಂದು ಪೂರಿ ಮಾತ್ರ ಅಲ್ಲ, ಎಲ್ಲ ಪೂರಿನೂ ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ. ಇದೇ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರಲ್ಲೇ ಇರುತ್ತೆ. ನೋಡಿ ಹಾಕಿದ ತಕ್ಷಣವೇ ಹೇಗೆ ಹೋಟೆಲ್ ರೀತಿಲೇ ಉಬ್ಬಿ ಬರ್ತಾ ಇದೆ. ಹಾಗೆ ತುಂಬ ಸಾಫ್ಟಾಗಿ ಇರುತ್ತೆ. ಮೇಲ್ಗಡೆ ಭಾಗ ಗರಿಗರಿಯಾಗಿ ಬಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಉಬ್ತಾ ಇದೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ. ಸೊ ಇವಾಗ ನಾನು ಲಟ್ಟಿಸ್ಕೊಂಡಿರುವಂತಹ ಎಲ್ಲ ಪೂರಿಯನ್ನು ಕರ್ಕೊಂಡಿದ್ದಾಗಿದೆ. ಸೊ ಇವಾಗ ನಾನು ಸರ್ವ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಬಂದಿದೆ ಪೂರಿಗಳು ಅಂತ. ನೀವು ಕೂಡ ಇದೇ ರೀತಿಯಾಗಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಪೂರಿ ಎಲ್ಲ ಕರ್ಕೊಂಡಿದ್ದಾಗಿದೆ, ಸರ್ವ್ ಮಾಡ್ಕೋತಾ ಇದ್ದೀನಿ. ಟೇಸ್ಟಿ ಚಟ್ನಿ ಜೊತೆ, ವೆರಿ ವೆರಿ ಟೇಸ್ಟಿ ಸಾಗು ಜೊತೆ ಉಬ್ಬಿರುವಂತಹ ನಿಮಗಿಷ್ಟವಾದ ಪೂರಿಯನ್ನು ತಿಂದು ನೋಡಿ ಒಮ್ಮೆ, ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.